ಪ್ರಕರ್ಷಣ ಪ್ರಕರ್ಷಣ ಇದು ಅವರವ್ರು ಇದು ಪ್ರಜಾಪ್ರಭುತ್ವ ಒಂದು ಒಪ್ಪಿದ ಮೇಲೆ ಎಲ್ಲರೂ ಅದರಲ್ಲೇ ಭಾಗಿಯಾಗಬೇಕು. ಪದೇ ಪದೇ ಅದೇ ಆದಾಗ ನಾವು ಬಂದಾಗಲೆಲ್ಲ ಯಾರು ಬಂದಿಲ್ಲ ಅವ್ರ ಬಗ್ಗೆನೇ ಮಾತಾಡೋದಾಗಿ, ಯಾರು ಬಂದಿದ್ದಾರೆ ಅವ್ರ ಬಗ್ಗೆ ಮಾತಾಡುವ. ಜಿಲ್ಲೆಗಳಲ್ಲಿ ಐ ಡೋಂಟ್ ಕೇರ್, ಐ ಡೋಂಟ್ ವಾಂಟ್, ಎಲ್ಲಿ ಬೇಕಾದರೂ ಕಮ್ಮಿ ಆಗಿ, ಯಾರು ಬರೋದಿಲ್ಲ ಯಾರು ಮತ ಕಟ್ಟದ ಹೋಗ್ಬೇಕಲ್ಲ, ಅವ್ರ ಹೆಸರು ಡಿಲೀಟ್ ಮಾಡಿ, ಬಿಗಿನ್ ದಿಸ್ ನಾವು. ಅದರಲ್ಲೂ ಪ್ರಮುಖವಾಗಿ ಯೂತ್ ವೋಟ್ ಆಗ್ತಿಲ್ಲ. ನೀವು ಹಾಗೆ ಹೇಳ್ತೀರಿ, ನಮ್ಗೆ ಹೌ ಡ್ಯೂ ನೋ? ಅಂದ್ರೆ ಸರ್, ನಾವು ಬೆಳಗ್ಗೆ ಗಮನಿಸಿದ ಪ್ರಕಾರ ನೀವು ಹಾಗೆ ನೀವು ಡೆಫಿನೆಟ್ ಆಗಿ ಹೇಳೋಕ್ಕಾಗೋದಿಲ್ಲ. ಯೂತ್ಸ್ ಅನ್ನೇ ಯಾಕೆ ಬ್ಲೇಮ್ ಮಾಡ್ತೀರಿ? ಯಾಕೆ ಯಾರು ಬೇರೆ ಸೀನಿಯರ್ ಸಿಟಿಜನ್ಸ್ ಆಗಿರಬಹುದು, ಆಗಿರಬಹುದು ಅನ್ನೋದು ಬೇಡ. ಅವ್ರ ಸಂಖ್ಯೆ ಜಾಸ್ತಿ, ನೀವು ಲಿಸ್ಟ್ ಐಡೆಂಟಿಫೈ ಮಾಡಿ ಆಮೇಲೆ ಮಾತಾಡಿ. ನೀವು ಯು ಆರ್ ಜರ್ನಲಿಸ್ಟ್, ಯು ಶುಡ್ ಗೆಟ್ ದ ಲಿಸ್ಟ್. ಕಳೆದ ಸಲ ಯಾರು ಹಾಕಿದ್ರಿ, ಏನು ಏಜ್ ಗ್ರೂಪ್ ನೋಡಿ, ಈ ಸಲ ಯಾರು ಬಂದಿಲ್ಲ ಏಜ್ ಗ್ರೂಪ್ ನೋಡಿ, ಡಿಲೀಟ್ ದರ್ ನೇಮ್ಸ್, ಆಮೇಲೆ ಯೂತ್ ಅಂತ ಹೇಳಿ. ಪ್ರತಿ ಸಲ ಯೂತ್ಗೆ ಮೇ ಬಿ ಯೂತ್ಸ್ ಆರ್ ವೋಟಿಂಗ್. 75 ವರ್ಷ ಆಯ್ತು ಇನ್ನು ಮತದಾನಕ್ಕೆ, ಕರ್ತವ್ಯ ಅದು ಅಷ್ಟೇ. ಎಲ್ಲೋ ಅವ್ರ ಜವಾಬ್ದಾರಿ ಇಲ್ಲೇ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿದ್ರು. ಸೊ ನೋಡುವ ಹೇಗೆ ಅಂತ. ಅದು ಮುಂದಿನ 10 ವರ್ಷ, 5 ವರ್ಷ, 10 ವರ್ಷ ಅಂದರೆ 3650 ದಿವಸ, ಅದರ ಅರ್ಧ 5 ವರ್ಷ. ನೋಡುವ ಹೇಗೆ ಮುಂದೆ ಅಂತ ಅಷ್ಟೇ. ಇದೊಂದು ಒಂಥರ ನಾವು ಚಾನ್ಸ್ ತಗೋತೀವಲ್ವಾ, ಅಂದರೆ ಮತದಾರರು ಚಾನ್ಸ್. ಅದಕ್ಕೆ ಬಹುಶಃ ಏನೋ ಬೇಸರ ಇರ್ಬೋದು, ಅದಕ್ಕೆ ಬಾರದಿರ್ಬೋದು, ಇದು ಇದನ್ನ ಕಾರಣ ನಿಷ್ಕಾರಣವಾಗಿ ಅಲ್ಲದೇ ಇರ್ಬೋದು. ಸೊ ಅದು ಅವರಿಗೂ ದೇ ಮೇ ಹ್ಯಾವ್ ಗುಡ್ ರೀಸನ್ ಯಾಕೆ ನಾವು ಮತ ಕಟ್ಟದು ಹೋಗೋದಿಲ್ಲ ಅಂತ.